ಓಂ ಶ್ರೀ ಮಂಜುನಾಥಾಯ ನಮಃ. SDM ಮಲ್ಟಿಮೀಡಿಯಾ ಸ್ಟುಡಿಯೋ ಫೇಸ್ಬುಕ್ನ ಪ್ರೇಕ್ಷಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯೋಗ ದೀಪಿಕೆ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇವತ್ತು ತಮಗೆ ಒಂದು ಆಸನದ ಪರಿಚಯವನ್ನು ಮಾಡಿಸ್ತಾ ಇದ್ದೇವೆ. ಆ ಆಸನದ ಹೆಸರು ಸೇತುಬಂಧಾಸನ ಅಂತ. ಹೆಸರೇ ಸೂಚಿಸುವ ಹಾಗೆ ಒಂದು ಸೇತುವೆ, ಒಂದು ಬ್ರಿಡ್ಜ್ ಹೇಗೆ ಇರುತ್ತದೆಯೋ ಆ ರೀತಿಯಲ್ಲಿ ನಮ್ಮ ದೇಹವನ್ನು ಬೆಂಡ್ ಮಾಡುವಂತಹದ್ದು, ಬಗ್ಗಿಸುವುದು ಯಾವುದಿದೆಯೋ ಅದನ್ನು ಸೇತುಬಂಧಾಸನ ಎಂಬುದಾಗಿ ಕರಿತೇವೆ. ಈ ಸೇತುಬಂಧಾಸನ ಎಂಬುದು ಇಡೀ ಶರೀರಕ್ಕೆ ಬೇಕಾದಂತಹ ವ್ಯಾಯಾಮವನ್ನು ನೀಡಿ ನಮ್ಮ ಶರೀರದಲ್ಲಿರುವಂತಹ ಅನೇಕ ಸಂಧಿನಲ್ಲಿರುವಂತಹ ನೋವುಗಳನ್ನು ದೂರ ಮಾಡುವ, ಉಪಶಮನ ಮಾಡುವಂತಹ ವಿಶೇಷ ಸಾಮರ್ಥ್ಯವನ್ನು ಹೊಂದಿದೆ. ಈ ಸೇತುಬಂಧಾಸನವನ್ನು ಮಾಡುವ ಪ್ರಕ್ರಿಯೆ ಹೇಗೆ ಎಂಬುದನ್ನು ನೋಡ್ತಾ ಸೇತುಬಂಧಾಸನವನ್ನು ಕಲಿತುಕೊಳ್ಳೋಣ. ಆಸನ ಮಾಡಿದ ನಂತರ ಅದರ ಪ್ರಯೋಜನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸೇತುಬಂಧಾಸನ. ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕಕ್ಕೆ, ಕಣ್ಣು ತೆರೆದಿರಲಿ. ನಿಧಾನವಾಗಿ ಎರಡು ಮಂಡಿಗಳನ್ನು ಮಡಚಿ ಕಾಲುಗಳ ಮಧ್ಯ ಸ್ವಲ್ಪ ಅಂತರವಿರಲಿ. ಎರಡು ಕೈಗಳ ಸಹಾಯದಿಂದ ನಿಮ್ಮ ಕಾಲಿನ ಮಣಿಕಂಠನ್ನು ಹಿಡಿದುಕೊಳ್ಳಿ. ಎರಡು ಕೈಗಳ ಸಹಾಯದಿಂದ ಕಾಲಿನ ಮಣಿಕಂಠನ್ನು ಹಿಡಿದುಕೊಳ್ಳಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಸೊಂಟ ಭಾಗವನ್ನು ಮೇಲೆತ್ತಿ ಗಲ್ಲ ಎದೆಗೆ ತಾಕ್ತಾ ಇರಬೇಕು. ಉಸಿರಾಟ ಸ್ವಾಭಾವಿಕವಾಗಿರಲಿ. ಈ ಆಸನ ಮೇನ್ ಆಗಿ ಬೆನ್ನು ನೋವಿಗೆ ಒಳ್ಳೆಯ ಆಸನ. ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಬೆನ್ನನ್ನು ಕೆಳಗಿಳಿಸಿ ಕಾಲುಗಳನ್ನು ಮುಂದೆ ಚಾಚಿ ಶವಾಸನದಲ್ಲಿ ವಿಶ್ರಾಂತಿಸಿ. ಕಾಲು ಸ್ವಲ್ಪ ಆಗಲ, ಕೈ ಸ್ವಲ್ಪ ಆಗಲ, ಕಣ್ಣು ಮುಚ್ಚಿರಲಿ, ಹಸ್ತ ಮೇಲ್ಮುಖವಾಗಿರಲಿ, ವಿಶ್ರಮಿಸಿ. ಸೇತುಬಂಧಾಸನವನ್ನು ನಾವು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನಪಟ್ವಿ. ಸೇತುಬಂಧಾಸನದಲ್ಲಿ ವಿಶೇಷವಾಗಿ ಇದು ಒಂದು ಸೇತುವೆ ಹಾಗೆ, ಎರಡೂ ಬದಿಯಲ್ಲಿ ಎರಡೆರಡು ಕಂಬಗಳು ಇರುವ ಹಾಗೆ, ನಮ್ಮ ಶರೀರದ ಎರಡು ಕಾಲುಗಳು ಹಾಗೂ ಇನ್ನೊಂದು ಕಡೆಯಿಂದ ನಮ್ಮ ಕೈ, ಇದರ ಭಾಗದಿಂದ ಭುಜದ ಭಾಗ ಮತ್ತು ತಲೆಯ ಭಾಗ ಇದನ್ನು ನೆಲದ ಮೇಲೆ ಇಟ್ಟಿರ್ತೇವೆ. ಅದು ಸೇತುವೆ ಆಕೃತಿಯಲ್ಲಿ ಹೀಗೆ ಬಂದು ಪುನಃ ಕೆಳಗಡೆ ಬರುವುದರಿಂದ ಸೇತುಬಂಧಾಸನ ಅಂತ ಕರಿತೇವೆ. ಇದನ್ನು ಚತುಷ್ಪಾದಾಸನ ಎಂಬುದಾಗಿಯೂ ಕರಿತೇವೆ, ನಾಲ್ಕು ಪಾದಗಳ ಮುಖಾಂತರ ಮಾಡುವಂತಹ ಆಸನ ಎಂಬುದಾಗಿ. ಈ ಸೇತುಬಂಧಾಸನವನ್ನು ಮಾಡಿದ್ರಿಂದ ನಮಗೆ ವಿಶೇಷವಾದ ಲಾಭ ಅಂತಂದರೆ, ಇದು ನಮ್ಮ ಒಳಗಡೆ ಇರುವಂತಹ ಸ್ಟ್ರೆಸ್ ಅಂತ ಏನು ಕರಿತೇವೆ ಆಧುನಿಕ ಜೀವನ ಶೈಲಿಯಲ್ಲಿ, ಆ ಸ್ಟ್ರೆಸ್ಸನ್ನು ಹೋಗಲಾಡಿಸುವುದಕ್ಕೆ ಸೇತುಬಂಧಾಸನ ತುಂಬ ಉಪಕಾರಕವಾದದ್ದು ಆಗಿರುತ್ತೆ. ಅದರ ಜೊತೆಯಲ್ಲಿ ಸೇತುವೆಯ ಹಾಗೆ ಶರೀರವನ್ನು ಬಾಗಿಸುವುದರಿಂದ ನಮ್ಮ ಹೊಟ್ಟೆಯ ಪಾರ್ಶ್ವಕ್ಕೆ, ಹೊಟ್ಟೆಯ ಒಳಗಡೆ ಇರುವಂತಹ ಅನೇಕ ನೋವುಗಳಿಗೆ, ಅನೇಕ ವಿಧವಾದಂತಹ ಕಾಯಿಲೆಗಳಿಗೆ ಈ ಆಸನ ಎನ್ನುವುದು ದಿವ್ಯೌಷಧವಾಗಿರುತ್ತದೆ. ಅದೇ ರೀತಿಯಾಗಿ ಕುತ್ತಿಗೆಯ ಹಿಂಭಾಗದಲ್ಲಿ ಸ್ಪಾಂಡಿಲೈಟಿಸ್ ಎನ್ನುವಂತಹ ಕಾಯಿಲೆಯ ಬಗ್ಗೆ ಮಾತನಾಡ್ತೇವೆ. ಆ ಸ್ಪಾಂಡಿಲೈಟಿಸ್ ಕಾಯಿಲೆ ಇರುವಂತಹದ್ದು, ಅದನ್ನು ದೂರ ಮಾಡುವಂತಹ ಸಾಮರ್ಥ್ಯ ಕೂಡ ಈ ಸೇತುಬಂಧಾಸನಕ್ಕೆ ಇದೆ. ಇದರ ಕೊನೆಯ ಹಂತದಲ್ಲಿ, ಆಸನದ ಕೊನೆಯ ಹಂತದಲ್ಲಿ ನಮ್ಮ ಅನುಕೂಲಕ್ಕಾಗಿ ನಮ್ಮ ಎರಡೂ ಕೈಗಳಿಂದ ನಮ್ಮ ಪಾದದ ಬುಡವನ್ನು ಬೇಕಾದರೆ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಬೋದು ಆಸನವನ್ನು ಸರಿಯಾಗಿ ಮಾಡುವ ದೃಷ್ಟಿಯಿಂದ. ಪ್ರತಿನಿತ್ಯ ಸೇತುಬಂಧಾಸನವನ್ನು ಮಾಡೋಣ. ಈ ಸೇತುಬಂಧಾಸನ ಎನ್ನುವುದು ನಮ್ಮ ಮೂಲಾಧಾರ ಚಕ್ರದಲ್ಲಿ ವಿಶೇಷ ಸಾಮರ್ಥ್ಯವನ್ನು, ಶಕ್ತಿಯನ್ನು ನೀಡಿ ಶರೀರವನ್ನು ಬಗ್ಗಿಸುವಾಗ ಉದರ ಸಂಬಂಧಿಯಾದಂತಹ ಎಲ್ಲ ಕಾಯಿಲೆಗಳಿಗೆ ಅಥವಾ ನಾವು ತಿನ್ನುವ ಆಹಾರಗಳು, ಸಮಯದ ಮಿತಿ ಇಲ್ಲದೆ ತಿನ್ನುವಂತಹ ಆಹಾರಗಳಿಂದ ಉಂಟಾಗುವ ಉದರ ಸಂಬಂಧಿಯಾದಂತಹ ಎಲ್ಲ ರೋಗ ರುಜಿನಗಳಿಗೆ ಇದೊಂದು ದಿವ್ಯ ಔಷಧವಾದಂತಹ ಆಸನ ಅಂತ ಹೇಳ್ತಾ ಇದನ್ನು ನಾವು ಅನುಸರಣೆ ಮಾಡೋಣ ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ.